ഹായ് എവരി വൺ, വെൽക്കം ബാക്ക് ടു മൈ യൂട്യൂബ് ചാനൽ. എല്ലാ സി ടി വിദ്യാർത്ഥികളിಗೆ ನಮ್ಮ ಚಾನೆಲ್ಗೆ ಸ್ವಾಗತ. ಕೆಲವೊಂದು ಬಿಗ್ ಗುಡ್ ನ್ಯೂಸ್ಗಳು ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನೇ ಮಾಡಿ. ನಿಮಗೆ ಗೊತ್ತಿರೋಗೆ ನಿಮ್ಮದು ACET ಆದೇಶದ ಪ್ರಕಾರ ನಿಮಗೆ ಅಕ್ಟೋಬರ್ 25 ಕೊನೆ ದಿನಾಂಕ ಆಗಿತ್ತು. ನಿಮ್ಮದೆಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿದೆ, ನೀವು ಕಾಲೇಜ್ಗೆ ಹೋಗೋಕ್ಕೆ. ಬಟ್ ಮತ್ತೆ ಸುಪ್ರೀಂ ಕೋರ್ಟ್ ಸಾರಿ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದರು. ನಂತರ ಮತ್ತೆ ಫೈನಲ್ ಜಡ್ಜ್ಮೆಂಟ್ ಕೂಡ ಬಂದಿದೆ. ನಿಮಗೆ ನವಂಬರ್ 30ರವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ನಿಮ್ಮದು ಕಂಪ್ಲೀಟ್ಲಿ ನಿಮ್ಮದೆಲ್ಲ ಆಪ್ಷನ್ ಇಂಟರ್ ಪ್ರೊಸೆಸ್, ಅದೇ ರೀತಿ ಕೌನ್ಸಿಲಿಂಗ್ ಪ್ರೊಸೆಸ್ಗಳು ನವಂಬರ್ 30ರವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ನವಂಬರ್ 30ರೊಳಗೆ ನಿಮಗೆಲ್ಲ ಪ್ರೊಸೆಸ್ಗಳು ಕೂಡ ಮುಗೀತವೆ ಅಂತ ಲೇಟೆಸ್ಟ್ ಆಗಿ ಮೊನ್ನೆ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ್ ಸರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಂತರ ಎರಡನೇ ಮಾಹಿತಿ ಬರೋದಾದರೆ ಆಪ್ಷನ್ ಎಂಟ್ರಿ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಪಾಸ್ವರ್ಡ್ ಅನ್ನು ಫಾರ್ವರ್ಡ್ ಕೊಡೋಕ್ಕಾಗ್ತಿಲ್ಲ, ಅವ್ರು ನೀಟಾಗಿ ಚೆಕ್ಔಟ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿ. ಅದೇ ರೀತಿ ನಿಮಗೆ ಯಾವುದಾದ್ರು ಸೀಕ್ರೆಟ್ ಕೋಡನ್ನು ಕೊಟ್ಟಿರ್ತೀರ, ಫಾರ್ ಎಕ್ಸಾಂಪಲ್ ಮದರ್ ನೇಮ್, ಊರು, ವಿಲೇಜು, ಫಸ್ಟ್ ವೆಹಿಕಲ್, ಆ ರೀತಿ ನಿಮ್ಮ ಸೀಕ್ರೆಟ್ ಕೋಡನ್ನು ಎಂಟ್ರಿ ಮಾಡಿ ನಿಮ್ಮ ಆರಾಮಾಗಿ ನೀವು ಹೊಸದಾಗಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಬಿಗ್ ಲೆಟ್ರ್, ಒಂದು ಸ್ಮಾಲ್ ಲೆಟ್ರ್, ಅದೇ ರೀತಿ ಒಂದು ನಂಬರ್, ಅದೇ ರೀತಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡಿ ನೀಟಾಗಿ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಬೇಡ, ಮೊಬೈಲಲ್ಲಿ ಟ್ರೈ ಮಾಡಿ ಆಗುತ್ತೆ. ಇನ್ ಕೇಸ್ ಆಗಿಲ್ಲಂದರೆ ಪಿ ಸಿ ಆ ರೀತಿ ಲ್ಯಾಪ್ಟಾಪಲ್ಲಿ ಟ್ರೈ ಮಾಡಿ ಆರಾಮಾಗಿ ನಿಮಗೆ ಪಾಸ್ವರ್ಡನ್ನು ಚೇಂಜಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗೋ ಕಾರಣ ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಜಾಸ್ತಿ ಇರ್ತವೆ. ನೀವು ಆದಷ್ಟು ಜಾಸ್ತಿ ಆಪ್ಷನ್ಸನ್ನು ಎಂಟ್ರಿ ಮಾಡಿ, ಜಾಸ್ತಿ ಕಾಲೇಜಸ್ನ ಪ್ರಿಫರೆನ್ಸ್ ಮಾಡಿ. ಇಲ್ಲಾಂದರೆ ಈಗಾಗಲಿಲ್ಲ ಅಂದರೆ ಮಾಕ್ ಅಲಾಟ್ಮೆಂಟ್ ಸೀಟ್ ಬಂದ ನಂತರ ಮತ್ತೆ ಆಪ್ಷನ್ ನಂಬಿಡ್ತಾರೆ. ಆಗ ಕೂಡ ನೀವು ಸಾಕಷ್ಟು ಹೆಚ್ಚು ಕಾಲೇಜ್ಗಳನ್ನ ಆ್ಯಡ್ ಮಾಡಿದ್ರೆ ಉಪಯೋಗ ಆಗುತ್ತೆ. ಯಾಕಂದರೆ ಸೆಕೆಂಡ್ ರೌಂಡ್ ಶುರು ಆದಾಗ ಮತ್ತೆ ನೀವು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಥರ್ಡ್ ರೌಂಡಿಗೆ ಮಾತ್ರ ಆ್ಯಡ್ ಮಾಡೋಕ್ಕಾಗುತ್ತೆ, ಸೆಕೆಂಡ್ ರೌಂಡಿಗೆ ಯಾವುದೇ ರೀತಿ ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ಅದಕ್ಕೋಸ್ಕರ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ.